ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವ ಪ್ರಮುಖ ಪಾತ್ರಧಾರಿಗಳಲ್ಲಿ ಅರ್ಜುನನು ಒಬ್ಬ. ಮಹಾನ್ ಪರಾಕ್ರಮಿಯು ಗಾಂಡೀವಧಾರಿಯೂ ಆದ ಅರ್ಜುನನು ಪಾಂಡವರಲ್ಲಿ ಒಬ್ಬನು. ಈ ಅರ್ಜುನನು ಮಹಾಶಿವನ ಜೊತೆ ಯುದ್ಧ ಮಾಡಿದಾಗ ಏನಾಯಿತು? ಅಸಲಿಗೆ ಅರ್ಜುನನು ಏಕೆ ಮಹಾಶಿವನ ಜೊತೆ ಯುದ್ಧ ಮಾಡಬೇಕಾಯಿತು? ಇವರಿಬ್ಬರ ನಡುವೆ ನಡೆದ ಯುದ್ಧದಲ್ಲಿ ಯಾರು ಗೆದ್ದರು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಹಾಭಾರತದ ವನಪರ್ವ ಅಧ್ಯಾಯ 108ರ ಪ್ರಕಾರ ಒಂದು ಬಾರಿ ಅರ್ಜುನನು ಧರ್ಮರಾಯನ ಆಜ್ಞೆಯ ಮೇರೆಗೆ ತಪಸ್ಸನ್ನು ಮಾಡಲು ಉತ್ತರ ದಿಕ್ಕಿನಲ್ಲಿರುವ ಹಿಮಾಲಯಕ್ಕೆ ಹೋಗುತ್ತಾನೆ. ಕ್ಲಿಷ್ಟಕರವಾದ ಪರ್ವತಗಳನ್ನು ದಾಟಿ ಹಿಮಾಲಯ ಪರ್ವತದಲ್ಲಿ ನಿವಾಸವನ್ನು ಏರ್ಪಡಿಸಿಕೊಂಡು ಅಲ್ಲಿ ಕಠಿಣವಾದ ತಪಸ್ಸನ್ನು ಮಾಡುತ್ತಿರುತ್ತಾನೆ. ಅರ್ಜುನನ ತಪಸ್ಸನ್ನು ಮೆಚ್ಚಿದಂತಹ ಅಲ್ಲಿರುವ ಮಹರ್ಷಿಗಳು ಮಹಾದೇವನನ್ನು ಭೇಟಿಯಾಗಿ ಅರ್ಜುನನ ತಪಸ್ಸಿನ ಬಗ್ಗೆ ಹೇಳುತ್ತಾರೆ. ಏ ಮಹಾದೇವ, ಕುಂತಿಪುತ್ರನಾದ ಅರ್ಜುನನು ಘೋರ ತಪಸ್ಸನ್ನು ಮಾಡಿ ನಾಲ್ಕು ದಿಕ್ಕುಗಳನ್ನು ತನ್ನ ತಪೋಶಕ್ತಿಯಿಂದ ಹಾನಿ ಮಾಡುತ್ತಿದ್ದಾನೆ. ಆತನ ತಪಸ್ಸಿನಿಂದ ಋಷಿಗಳಿಗೆ ಭಂಗವಾಗುತ್ತಿದೆ. ದಯಮಾಡಿ ಅರ್ಜುನನ ತಪಸ್ಸನ್ನು ಶಾಂತಗೊಳಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಮಹಾಶಿವನು ಮಹರ್ಷಿಗಳನ್ನು ಕುರಿತು, ಮಹರ್ಷಿಗಳೇ, ನೀವು ಅರ್ಜುನನ ತಪಸ್ಸಿನ ಬಗ್ಗೆ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ. ಅರ್ಜುನನ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ನಾನು ಗ್ರಹಿಸಬಲ್ಲೆನು. ಆತನಿಗೆ ಸ್ವರ್ಗಲೋಕದ ಬಗ್ಗೆ ಯಾವುದೇ ರೀತಿಯ ಕೋರಿಕೆ ಇಲ್ಲ. ಅರ್ಜುನನ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ನಾನು ಈ ದಿನ ನೆರವೇರಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಮಹರ್ಷಿಗಳು ಹೋದ ನಂತರ ಮಹಾಶಿವನು ಬೇಟೆಗಾರನ ರೂಪದಲ್ಲಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಅರ್ಜುನನು ತಪಸ್ಸು ಮಾಡುತ್ತಿರುವಂತಹ ವನಕ್ಕೆ ಬರುತ್ತಾರೆ. ಅದೇ ಸಮಯಕ್ಕೆ ಒಬ್ಬ ರಾಕ್ಷಸನು ಹಂದಿಯ ರೂಪದಲ್ಲಿ ಬಂದು ಅರ್ಜುನನ ತಪಸ್ಸಿಗೆ ಭಂಗ ಮಾಡುತ್ತಿರುತ್ತದೆ. ಆ ಸಮಯದಲ್ಲಿ ಅರ್ಜುನನು ತನ್ನ ಗಾಂಡೀವವನ್ನು ತೆಗೆದುಕೊಂಡು ಆ ಹಂದಿಯನ್ನು ಸಾಯಿಸಲು ಮುಂದಾಗುತ್ತಾನೆ. ಆಗ ಬೇಟೆಗಾರನ ರೂಪದಲ್ಲಿದ್ದಂತಹ ಮಹಾಶಿವನು ಅರ್ಜುನನನ್ನು ತಡೆಯುತ್ತಾನೆ. ಈ ಹಂದಿಯು ನನ್ನ ಬೇಟೆ, ಅದನ್ನು ನಾನು ಕೊಲ್ಲಬೇಕು ಎನ್ನುತ್ತಾನೆ. ಆದರೆ ಅರ್ಜುನನು ಬೇಟೆಗಾರನನ್ನು ನೋಡಿ ನಸುನಗುತ್ತಾ ಆ ಹಂದಿಯನ್ನು ಕೊಲ್ಲಲು ಬಾಣ ಪ್ರಯೋಗಿಸುತ್ತಾನೆ. ಅದೇ ಸಮಯದಲ್ಲಿ ಬೇಟೆಗಾರನು ಕೂಡ ತನ್ನ ಬಾಣವನ್ನು ಬಿಡುತ್ತಾನೆ. ಈ ಎರಡು ಬಾಣಗಳು ಒಂದೇ ಬಾರಿಗೆ ಆ ಹಂದಿಗೆ ತಗುಲಿ ಅದು ಪ್ರಾಣ ಬಿಡುತ್ತದೆ. ಆಗ ಅರ್ಜುನನು, ಈ ಹಂದಿಯನ್ನು ಸಾಯಿಸುವುದು ನನ್ನ ಗುರಿ, ನೀವೇಕೆ ಅದೇ ಹಂದಿಯ ಮೇಲೆ ಬಾಣ ಪ್ರಯೋಗ ಮಾಡಿದಿರಿ? ಇದು ನನಗಾದ ಅವಮಾನ, ಆದ್ದರಿಂದ ಈಗ ನಾನು ನಿಮ್ಮನ್ನು ಕೊಲ್ಲುತ್ತೇನೆ ಎಂದು ಹೇಳುತ್ತಾನೆ. ಅರ್ಜುನನ ಈ ಮಾತುಗಳನ್ನು ಕೇಳಿದಂತಹ ಬೇಟೆಗಾರನು ನಸುನಗುತ್ತಾನೆ. ಆಗ ಅರ್ಜುನನನ್ನು ಕುರಿತು, ಹೇ ವೀರ, ಬೇಟೆಯಾಡುವುದು ನಮ್ಮ ವೃತ್ತಿ, ನೀನೇ ನಮ್ಮ ಬೇಟೆಗೆ ಅಡ್ಡಿ ಬಂದಿದ್ದು ಅಲ್ಲದೆ ಈ ರೀತಿಯಾಗಿ ಮಾತಾಡುತ್ತಿದ್ದೀಯ, ಅಸಲಿಗೆ ನೀನೇಕೆ ಈ ಅರಣ್ಯದಲ್ಲಿ ತಿರುಗುತ್ತಿದ್ದೀಯ ಎಂದು ಕೇಳುತ್ತಾನೆ. ಆಗ ಅರ್ಜುನನು, ನನ್ನ ಬಳಿ ಗಾಂಡೀವವಿದೆ, ಆದ್ದರಿಂದ ನನಗೆ ಯಾವುದೇ ಭಯವಿಲ್ಲ, ನಾನು ಸುರಕ್ಷಿತವಾಗಿದ್ದೇನೆ. ಈ ಹಂದಿಯು ನನ್ನ ತಪಸ್ಸಿಗೆ ಭಂಗಗೊಳಿಸಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದೆ, ಆದ್ದರಿಂದಲೇ ನನ್ನ ಬಾಣದಿಂದ ಈ ಹಂದಿಯನ್ನು ಕೊಂದೆ ಎಂದು ಹೇಳುತ್ತಾನೆ. ಆಗ ಆ ಬೇಟೆಗಾರನು, ಇಲ್ಲ ಇಲ್ಲ, ನಿನಗಿಂತಲೂ ಮೊದಲೇ ಈ ಹಂದಿಗೆ ಬಾಣ ಬಿಟ್ಟಿದ್ದು ನಾನೇ, ಆದ್ದರಿಂದಲೇ ಅದು ಸತ್ತಿದ್ದು, ಅದರ ಮೇಲೆ ಪೂರ್ತಿ ಅಧಿಕಾರ ನನ್ನದೆ, ಮಂದಬುದ್ಧಿಯಿಂದ ಆಲೋಚಿಸಬೇಡ, ನಿನ್ನ ಶಕ್ತಿಯ ಮೇಲೆ ನಿನಗೇಕೆ ಇಷ್ಟು ಅಹಂಕಾರ, ಈಗ ನೀನು ನನ್ನ ಬಾಣಕ್ಕೆ ಬಲಿಯಾಗುತ್ತೀಯ ಎಂದು ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದಂತಹ ಅರ್ಜುನನಿಗೆ ತುಂಬಾ ಕೋಪ ಬರುತ್ತದೆ. ಒಬ್ಬ ಸಾಧಾರಣ ಬೇಟೆಗಾರನು ನನ್ನನ್ನು ಈ ರೀತಿ ಅವಮಾನಿಸುವುದೇ ಎಂದು ತಕ್ಷಣವೇ ತನ್ನ ಬಳಿಯಿದ್ದ ಬಾಣಗಳನ್ನು ತೆಗೆದು ಆ ಬೇಟೆಗಾರನ ಮೇಲೆ ಪ್ರಯೋಗಿಸಲು ಮುಂದಾಗುತ್ತಾನೆ. ಒಂದಾದ ಮೇಲೊಂದರಂತೆ ಬಾಣಗಳನ್ನು ಬೀಸುತ್ತಾನೆ. ಆಗ ಆ ಬೇಟೆಗಾರನು ಆ ಬಾಣಗಳೆಲ್ಲವನ್ನೂ ತನ್ನ ಕೈಯಿಂದ ಹಿಡಿದುಕೊಳ್ಳುತ್ತಾ ಮಂದಹಾಸ ಬೀರುತ್ತಿದ್ದನು. ಅರ್ಜುನನು ಬೀಸಿದ ಅಷ್ಟೂ ಬಾಣಗಳನ್ನು ಹಿಡಿದುಕೊಂಡು ನಾಗಾಧಾರಿಯಾದ ಮಹಾಶಿವನು ಪರ್ವತದ ಹಾಗೆ ನಿಲ್ಲುತ್ತಾನೆ. ಆತನ ಶರೀರಕ್ಕೆ ಒಂದೇ ಒಂದು ಗಾಯವೂ ಸಹ ಆಗುವುದಿಲ್ಲ. ಅರ್ಜುನನು ಬೀಸಿದಂತಹ ಬಾಣಗಳೆಲ್ಲವೂ ವ್ಯರ್ಥವಾಗುವುದನ್ನು ನೋಡಿ ಅರ್ಜುನನಿಗೆ ಆಶ್ಚರ್ಯವಾಗುತ್ತದೆ. ಅರ್ಜುನನ ಬಳಿ ಇದ್ದಂತಹ ಅಸ್ತ್ರಗಳೆಲ್ಲವನ್ನೂ ಸಹ ಪ್ರಯೋಗಿಸುತ್ತಾನೆ, ಆದರೆ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ. ಅರ್ಜುನನ ಬಾಣಗಳೆಲ್ಲವೂ ಖಾಲಿಯಾಗುತ್ತದೆ. ಕೊನೆಗೆ ತನ್ನ ಬಳಿ ಇದ್ದಂತಹ ಗಾಂಡೀವವನ್ನು ಪ್ರಯೋಗಿಸುತ್ತಾನೆ. ಆ ಗಾಂಡೀವವು ಕೂಡ ಮುರಿದು ಬೀಳುತ್ತದೆ. ಈ ಯುದ್ಧದಿಂದ ಇಂದ್ರದೇವನು ವಿಚಲಿತನಾಗುತ್ತಾನೆ. ದೇವಿ ಪಾರ್ವತಿಯೂ ಚಿಂತಿತಳಾಗುತ್ತಾಳೆ. ಅರ್ಜುನ ಮತ್ತು ಬೇಟೆಗಾರನ ಯುದ್ಧ ನಿರಂತರವಾಗಿ ನಡೆಯುತ್ತಿರುತ್ತದೆ. ಇನ್ನು ಈ ಯುದ್ಧ ಮುಂದುವರಿದರೆ ಸಮಸ್ಯೆ ಹೆಚ್ಚಾಗುತ್ತದೆಂದು ತಿಳಿದಂತಹ ಇಂದ್ರನು ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ನಿಲ್ಲು ಅರ್ಜುನ, ಯುದ್ಧಕ್ಕೆ ವಿರಾಮವಿಡು, ಕ್ರೋಧವನ್ನು ಶಾಂತಗೊಳಿಸು ಎಂದು ಹೇಳುತ್ತಾನೆ. ಆಗ ಅರ್ಜುನನು, ಪಿತಾಮಹ, ನೀವೇನು ಇಲ್ಲಿ? ಈ ಸಾಧಾರಣ ಬೇಟೆಗಾರನು ನನ್ನನ್ನು ನನ್ನ ಬಲವನ್ನು ಅವಮಾನ ಮಾಡಿದ್ದಾನೆಂದು ಹೇಳುತ್ತಾನೆ. ಆಗ ಇಂದ್ರದೇವನು, ಅರ್ಜುನ, ಇವರ್ಯಾರು ಗೊತ್ತೇ?
ಇವರು ಮಹಾಶಿವ ಎಂದು ಹೇಳುತ್ತಲೇ ಬೇಟಗಾರನ ರೂಪದಲ್ಲಿದ್ದಂತಹ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಆಗ ಅರ್ಜುನನು ಪ್ರಣಾಮಗಳು ಭೋಲೆನಾಥ, ದೇವಾದಿದೇವ, ಈ ಸೃಷ್ಟಿಯ ಮೂಲ ನೀವೇ, ಮೂರು ಲೋಕಗಳಲ್ಲೂ ನಿಮ್ಮನ್ನು ಸೋಲಿಸುವವರಿಲ್ಲ, ನಿಮಗೆ ನನ್ನ ಸಾಷ್ಟಾಂಗ ವಂದನೆಗಳು, ನೀವು ಎಂದು ತಿಳಿಯದೆ ನಿಮ್ಮ ಮೇಲೆ ಯುದ್ಧ ಮಾಡಿದೆ, ಇದರಲ್ಲಿ ನನ್ನ ಪ್ರಮೇಯವಿಲ್ಲ, ಇದು ನನಗೆ ತಿಳಿಯದೆ ಆದ ತಪ್ಪು, ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಬೇಡುತ್ತಾನೆ. ಈ ಬೇಟೆಗಾರನ ರೂಪದಲ್ಲಿ ಏಕೆ ಬಂದಿದ್ದೀರಿ ಎಂದು ಕೇಳುತ್ತಾನೆ. ಆಗ ಶಿವನು ಇದನ್ನು ತಿಳಿಯುವ ಮೊದಲು ಈ ಹಂದಿಯ ಬಗ್ಗೆ ತಿಳಿದುಕೊಳ್ಳು, ಇದೊಂದು ಮಾಯಾವಿ ರಾಕ್ಷಸ, ದುರ್ಯೋಧನನು ನಿನ್ನನ್ನು ಕೊಲ್ಲಲು ಕಳಿಸಿದ್ದಾನೆಂದು, ಆದ್ದರಿಂದಲೇ ಇದನ್ನು ನನ್ನ ಬಾಣದಿಂದ ಯಮಲೋಕಕ್ಕೆ ಅಟ್ಟಿದ್ದೇನೆಂದು ಹೇಳುತ್ತಾನೆ. ಆಗ ಅರ್ಜುನನು, ಹೇ ದೇವ, ನೀವು ನನಗೆ ಜೀವದಾನವನ್ನು ಮಾಡಿದ್ದೀರಿ, ನಾನು ನಿಮಗೆ ಆಭಾರಿಯಾಗಿದ್ದೇನೆ, ಆದರೆ ಈ ಬೇಟೆಗಾರನ ವೇಷವೇಕೆ ಎಂದು ಕೇಳುತ್ತಾನೆ. ಆಗ ಶಿವನು, ನಾನು ನಿನ್ನ ಧೈರ್ಯ ಪರಾಕ್ರಮವನ್ನು ಪರೀಕ್ಷೆ ಮಾಡಲು ಹೀಗೆ ಬಂದಿದ್ದೇನೆ ಎಂದಾಗ ಇಂದ್ರದೇವನು, ಹೌದು ಅರ್ಜುನ, ಮಹಾಶಿವನು ಪಾಶುಪತಾಸ್ತ್ರವನ್ನು ವರದಾನವನ್ನಾಗಿ ನೀಡುವ ಮೊದಲು ನಿನ್ನ ಯೋಗ್ಯತೆಯನ್ನು ಪರೀಕ್ಷಿಸಲು ಈ ಬೇಟೆಗಾರನ ವೇಷದಲ್ಲಿ ಬಂದಿದ್ದಾರೆ ಎಂದು ಹೇಳುತ್ತಾರೆ. ಹೇ ಭೋಲೆನಾಥ, ಹಾಗಾದರೆ ನಾನು ನಿಮ್ಮ ಪರೀಕ್ಷೆಯಲ್ಲಿ ಉತ್ತೀರ್ಣನಾದೇನೆ ಎಂದು ಕೇಳುತ್ತಾನೆ ಅರ್ಜುನ. ಹೌದು ಅರ್ಜುನ, ನಿನ್ನ ತಪಸ್ಸು ಮತ್ತು ನಿನ್ನ ಯುದ್ಧ ಪ್ರಾವೀಣ್ಯತೆಗೆ ನಾನು ಪ್ರಸನ್ನನಾಗಿದ್ದೇನೆ, ನಾನು ನಿನಗೆ ದಿವ್ಯಾಸ್ತ್ರವನ್ನು ಖಂಡಿತವಾಗಿಯೂ ನೀಡುತ್ತೇನೆ, ಇದರ ಶಕ್ತಿಯ ಮುಂದೆ ಇಂದ್ರನು ಮತ್ತು ಯಮನು ಕೂಡ ನಿಲ್ಲಲಾರರು, ಇನ್ನು ಸಾಮಾನ್ಯ ಪ್ರಜೆಗಳು ಇದರ ಶಕ್ತಿಯನ್ನು ತಡೆಯಲಾರರು, ಆದ್ದರಿಂದ ಇದನ್ನು ಪ್ರಯೋಗಿಸಬೇಕಾದರೆ ನೀನು 10 ಬಾರಿ ಆಲೋಚಿಸಿ ಉಪಯೋಗಿಸು ಎಂದು ಹೇಳಿ ತನ್ನ ಬಳಿ ಇರುವ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ನೀಡುತ್ತಾನೆ ಪರಮಶಿವನು. ಈ ವಿಧವಾಗಿ ಅರ್ಜುನನು ಮಹಾಶಿವನನ್ನು ಪ್ರಸನ್ನನನ್ನಾಗಿ ಮಾಡಿ ಪಾಶುಪತಾಸ್ತ್ರವನ್ನು ಹೊಂದುತ್ತಾನೆ. ದೇವಾನು ದೇವತೆಗಳೆಲ್ಲರೂ ಈ ದಿವ್ಯ ಘಟನೆಗೆ ಸಾಕ್ಷಿಯಾಗಿ ಪುಷ್ಪ ಮಳೆಯನ್ನು ಸುರಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.